नमस्ते नानु पुष्पांजलि वेलकम बैक टू माय चैनल इन व्लॉगली लंच बॉक्स सीरीज अंत हेळिबिट्टु नोड्ता इदीरा अंद्रे मंडे टू सैटरडे नानु याव रीति लंच बॉक्स ना प्रिपेर माडिदे अंद्रे एनेन माडिदे अन्नोदन्न नानु इल्ली शेर माड्ता इदीनि इन्न इवत्तु सोमवार मोदलने दिन इवत्तु बॉक्स गे नानु अवलक्कीन कोडोण अंत हेळि माड्ता इदीनि हागेने कॉर्न इत्तु नानु एल्ल बिडिसि बॉक्स अल्लि हाकि इट्कोंडिद्दे ಸೊ ಈಗ ಅದನ್ನು ಒಂದು ಸೈಡ್ ಸ್ನ್ಯಾಕ್ಸ್ಗೆ ಥರ ಕೊಡೋಣ ಅಂತ ಅಂದ್ಬಿಟ್ಟು ಬೇಯಿಸೋಕ್ಕಿಡ್ತಾ ಇದ್ದೀನಿ ಸೊ ಕಾರ್ನ್ ಬೇಯಿಸುವಾಗಲೇ ನಾನು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ ಇನ್ನು ಅವಲಕ್ಕಿ ಬಂದು ಆ್ಯಕ್ಚುಲಿ ನಾನು ತರಕಾರಿ ಎಲ್ಲ ಹಾಕಿ ಮಾಡೋದು ನಮ್ಮನೇಲಿ ತುಂಬಾ ಇಷ್ಟಪಡ್ತಾರೆ ತರಕಾರಿ ಹಾಕಿ ಅವಲಕ್ಕಿ ಮಾಡೋದು ಅಂದರೆ ನನಗೂ ಸಹ ತುಂಬಾ ಇಷ್ಟ ಇನ್ನು ಇವತ್ತು ತರಕಾರಿ ಏನೂ ಇರಲಿಲ್ಲ ಅಂದರೆ ಓನ್ಲಿ ಕ್ಯಾರೆಟು ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಮಾತ್ರನೇ ಇತ್ತು ಸರಿ ಅದನ್ನೇ ಯೂಸ್ ಮಾಡಿಕೊಂಡು ಅವಲಕ್ಕಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಅದೇ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡೆ ಯಾಕಂದರೆ ತರಕಾರಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಅಂದರೆ ನನಗೆ ಈರುಳ್ಳಿ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಹಂಗಾಗಿ ಅಷ್ಟೇ ಇನ್ನು ಅವಲಕ್ಕಿದು ರೆಸಿಪಿ ನಾನು ನೀವು ಎಲ್ಲರೂ ಮಾಡೋ ರೀತಿಯೇ ನಾನು ಮಾಡೋದು ಸ್ಪೆಷಲ್ಲಾಗಿ ಎಲ್ಲ ಏನೂ ಮಾಡೋದಿಲ್ಲ ಅಂದರೆ ಜಸ್ಟ್ ಒಂದು ತರಕಾರಿನ ಆ್ಯಡ್ ಮಾಡ್ತೀನಿ ಬಟ್ ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನ ತರಕಾರಿನ ಆ್ಯಡ್ ಮಾಡ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಸೊ ಅಷ್ಟೇ ಹಾಗಾಗಿ ನಾನಿಲ್ಲಿ ರೆಸಿಪಿನೇನು ಡೀಟೇಲಾಗಿ ಹೇಳ್ತಾ ಇಲ್ಲ ಕಾರ್ನ್ಗೆ ನಾನು ಬೇಯಿಸುವಾಗಲೇ ಉಪ್ಪು ಹಾಕಿದ್ರಿಂದ ಇವಾಗ ನಾನು ಉಪ್ಪೆಲ್ಲ ಏನೂ ಹಾಕೋದಿಲ್ಲ ಬರೀ ಚಾಟ್ ಮಸಾಲ ಮತ್ತು ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ ಅಷ್ಟೇ ಇನ್ನು ಬಟರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಹನಿಗೆ ಇಷ್ಟ ಆಗಲ್ಲ ಹನಿ ಬಂದು ಆ್ಯಕ್ಚುಲಿ ಬೆಣ್ಣೆ ತುಪ್ಪ ಎಲ್ಲ ಏನೂ ತಿನ್ನೋದಿಲ್ಲ ಹಾಗಾಗಿ ನಾನೇನು ಹಾಕ್ತಾ ಇಲ್ಲ ಪಾವನಿ ತಿಂತಾಳೆ ಬಟ್ ಅವಳಿಗೊಂದು ಸಪ್ರೇಟು ಇವಳಿಗೊಂದು ಸಪ್ರೇಟು ಮಾಡೋದು ಬೇಡ ಅಂತ ಹೇಳಿ ನಾನು ವಿತೌಟ್ ಬೆಣ್ಣೆನೆ ಮಾಡ್ತಾ ಇದ್ದೀನಿ ಇನ್ನು ಹಾಗೇ ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ಕ್ಯಾರೆಟು ಕೊಡೋಣ ಅಂತ ಅಂದ್ಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತಿನ ಲಂಚ್ ಬಾಕ್ಸ್ ಬಂದು ಮೇನ್ ಕೋರ್ಸು ನಾನು ಅವಲಕ್ಕಿನ ಹಾಕ್ತಾ ಇದ್ದೀನಿ ಹಾಗೆ ಕಾರ್ನು ಮತ್ತು ಸೌತೆಕಾಯಿ ಕ್ಯಾರೆಟನ್ನು ಬಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ಮಂಡೇ ಲಂಚ್ ಬಾಕ್ಸ್ ಇದಾಗಿತ್ತು ಇವತ್ತು ಮಂಗಳವಾರ ಲಂಚ್ ಬಾಕ್ಸ್ ಡೇ ಟು ಅಂತಲೇ ಹೇಳ್ಬೋದು ಇವತ್ತು ನಾನು ರವಾ ಪಡೋನ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಕಪ್ಪು ಚಿರೋಟಿ ರವೆಗೆ ಅರ್ಧ ಕಪ್ಪಷ್ಟು ಅವಲಕ್ಕಿನ ಅಂದರೆ ಸಪ್ರೇಟ್ ಸಪ್ರೇಟಾಗಿ ನೆನೆಸ್ಬೇಕು ಚಿರೋಟಿ ರವೆಗೂ ಅಷ್ಟೇ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸ್ತೀನಿ ನಾನು ಒಂದು 5 ನಿಮಿಷ ಮತ್ತು ಅವಲಕ್ಕಿಗೂ ಹಾಗೇ ಅದಾದಮೇಲೆ ನಾನು ಒಂದು ಕಪ್ಪು ಮೊಸರನ್ನ ಹಾಕಿ ಚಿರೋಟಿ ರವೆನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ
ನೆಕ್ಸ್ಟ್ ಈಗ ಅವಲಕ್ಕಿನೂ ಚೆನ್ನಾಗಿ ಅದು ನೆಂದಿದೆ, ಅದನ್ನು ಪೇಸ್ಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಅವಲಕ್ಕಿ ಏನಕ್ಕೆ ಹಾಕ್ತಿದ್ದೀನಿ ಅಂತಂದರೆ, ಬೆಳಿಗ್ಗೆ ಸಾಫ್ಟಾಗೇ ಇರುತ್ತೆ ಪಡ್ಡು ತಿನ್ನುವಾಗ, ಆದರೆ ಬಿಸಿ ಬಿಸಿ ತಿನ್ನುವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ಗಟ್ಟಿಯಾದಂಗೆ ಆಗುತ್ತೆ. ಸೊ ಸ್ವಲ್ಪ ನಾವು ಅವಲಕ್ಕಿನ ಹಾಕಿ ಮಾಡಿದ್ರೆ ಸ್ವಲ್ಪ ಸಾಫ್ಟಾಗೇ ಇರುತ್ತೆ ಮಧ್ಯಾಹ್ನ ತಿನ್ನೋದಕ್ಕೂ ಅಂತ ಹೇಳಿ ಈ ರೀತಿ ಮಾಡ್ತೀನಿ. ಇನ್ನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಮತ್ತು ತುರಿದಿರುವಂಥ ಕ್ಯಾರೆಟು, ಉಪ್ಪು ಇಷ್ಟು ಹಾಕಿ ನಾನು ಪಡ್ಡುಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ ಪಡ್ಡುದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ತುಂಬ ಗಟ್ಟಿ ಆಯಿತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು, ಇಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಸೊ ನಾನು ಇನ್ನೊಂದು ಚೂರು ನನಗೆ ಗಟ್ಟಿ ಇದೆ ಅಂತ ಅನಿಸಿದ್ದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದನ್ನು ನೆನೆಯೋಕ್ಕೆ ಬಿಡಬೇಕು. ಅದಾದಮೇಲೆ ನಾನು ಪಡ್ಡು ಮೇಕರ್ ಏನಿದೆ ಅಲ್ವಾ, ಅದರಲ್ಲಿ ಎಣ್ಣೆನ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಈಗ ನಾನು ಪಡ್ಡುನ ಹಾಕ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತಂದರೆ, ಪಡ್ಡು ಮಾಡುವಾಗ ಆದಷ್ಟು ನಾವು ಸಿಮ್ಮಲ್ಲಿ ಇಡಬೇಕಾಗತ್ತೆ ಗ್ಯಾಸ್ನ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟಿದ್ದೀವಿ ಅಂತಂದರೆ ಮೇಲ್ದೆಲ್ಲ ಸೀದೋಗಿರುತ್ತೆ, ಬಟ್ ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಆದಷ್ಟು ಸಿಮ್ಮಲ್ಲಿ ಇಟ್ಟು ನಾವು ಪಡ್ಡುನ ಮಾಡಿದ್ರೆ ಒಳಗಡೆನೂ ನೀಟಾಗಿ ಬೆಂದಿರುತ್ತೆ, ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಇದು ಅಕ್ಕಿ ಪಡ್ಡು ಅಷ್ಟು ಈಸಿಯಾಗಿ ನಾವು ಇದನ್ನು ಸ್ವಲ್ಪ ತಿರುಗಿಸ ಹಾಕೋಕ್ಕಾಗೋದಿಲ್ಲ. ಸೊ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ನಾವು ನೀಟಾಗಿ ಅದನ್ನು ತಿರುಗಿಸ್ಬೇಕಾಗತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ಯಾವಾಗಾದರೂ ನಾವು ದೋಸೆ ಇಟ್ಟು ಇಲ್ಲ ಅಂತ ಅಂದಾಗ ಈ ರೀತಿ ಚಿರೋಟಿ ರವೆನ ಯೂಸ್ ಮಾಡಿಕೊಂಡು ಪಡ್ಡು ಮಾಡ್ಬೋದು. ತುಂಬ ಈಸಿ ರೆಸಿಪಿನೇ ಇದೆ ಇದು. ಮತ್ತು ನಮ್ಮ ಮನೇಲಿ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆಲ್ಲ ತುಂಬಾ ಇಷ್ಟ ಇದು, ಹಾಗಾಗಿ ನಾನು ಇದನ್ನು ಆವಾಗವಾಗ ಒಂದು ಸತಿ ಮಾಡ್ತಾ ಇರ್ತೀನಿ. ಇನ್ನು ಪಡ್ಡುಗೆ ಕಾಂಬಿನೇಷನ್ ಆಗಿ ನಾನು ಕಡಲೆಬೀಜ ಚಟ್ನಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಕಪ್ಪಷ್ಟು ಕಡಲೆಬೀಜ, 1/2 ಕಪ್ಪು ಹುರುಗಡಲೆ, ಹಾಗೆ 4 ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಕರಿಬೇವು ಇಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋತಾ ಇದ್ದೀನಿ. ಇನ್ನು ನಾನು ಕಡಲೆಬೀಜ ಚಟ್ನಿಗೆ ಕಾಯಿನ ಸ್ವಲ್ಪ ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪನೇ ಹಾಕ್ತೀನಿ. ಸೊ ಸ್ವಲ್ಪ ಕಾಯಿ ಚೂರ್ನ ಹಾಕ್ಕೊಂಡು ಉರಿದಿರುವಂಥ ಕಡಲೆಬೀಜನೆಲ್ಲ ಹಾಕ್ಕೊಂಡು ಕೊತ್ತಂಬರಿ ಮತ್ತು ಉಪ್ಪು ಇಷ್ಟು ಹಾಕಿ ನಾನು ಚಟ್ನಿನ ಮಾಡಿದೆ. ಇನ್ನು ಚಟ್ನಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸೊ ಇನ್ನು ಇವತ್ತಿನ ಬಾಕ್ಸ್ಗೆ ನಾನು ಮೇನ್ ಕೋರ್ಸ್ ಬಂದು ರವಾ ಪಡ್ಡುನ ಹಾಕ್ತಾ ಇದ್ದೀನಿ, ಅದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಬೀಜ ಚಟ್ನಿ. ಇನ್ನು ಸ್ನ್ಯಾಕ್ಸ್ಗೆ ಬಂದು ಅವರೇ ಬೇಳೆದು ಚೋಚೋ ಅಂದರೆ ಅಮ್ಮನ ಮನೆಗೆ ಹೋಗಿದ್ವಿ, ಅತ್ತಿಗೆ ಮಾಡಿದ್ರಂತೆ, ಅವ್ ಕೊಟ್ಟು ಕಳಿಸಿದ್ರು ನಮಗೆ. ಹಾಗೆಯೇ ನಾನು ಹಬ್ಬಕ್ಕೆ ಎಳ್ಳುಂಡೆ ಮಾಡಿದ್ನಲ್ವ, ಅದು ಇಷ್ಟನ್ನು ಹಾಕಿ ಇವತ್ತಿನ ಬಾಕ್ಸ್ನ ರೆಡಿ ಮಾಡಿದ್ದೀನಿ ನಾನು. ಇನ್ನು ಇವತ್ತು ಡೇ 3. ಇವತ್ತಿನ ಲಂಚ್ ಬಾಕ್ಸ್ಗೆ ನಾನು ಗಾರ್ಲಿಕ್ ಫ್ರೈಡ್ ರೈಸು, ಹಾಗೆಯೇ ಅದಕ್ಕೆ ಕಾಂಬಿನೇಷನ್ ಆಗಿ ಮಶ್ರೂಮ್ ಗ್ರೇವಿನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬೆಳ್ಳುಳ್ಳಿನ ನಾವು ಆದಷ್ಟು ಸಣ್ಣದಾಗಿ ಹೆಚ್ಕೋಬೇಕು. ಅದು ಸಣ್ಣದಾಗಿ ಹೆಚ್ಕೊಂಡ್ರೇ ಇದು ಚೆನ್ನಾಗಿರುತ್ತೆ. ತುಂಬ ದಪ್ಪ ದಪ್ಪ ಇದ್ದರೆ ಅಂದರೆ ಬಾಯಿಗೆ ಸಿಗ್ತಾ ಇದ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಸಾಧ್ಯವಾದಷ್ಟು ನಾವು ಸಣ್ಣದಾಗಿ ಹೆಚ್ಕೊಳ್ಳೋಣ. ಇನ್ನು ಇದನ್ನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ನಾವೇನು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀವಲ್ಲ ಆ ಬೆಳ್ಳುಳ್ಳಿನ ಹಾಕೋಬೇಕಾಗತ್ತೆ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಸ್ವಲ್ಪ ಅದು ಫ್ರೈ ಎಲ್ಲ ಆದಮೇಲೆ ನಾನು ಅದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಸೊ ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಾದಮೇಲೆ ಅದು 1 ಸ್ಪೂನ್ ವೆನಿಗರ್ನ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ವೆನಿಗರ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ನಾವು. ಸೊ ಇನ್ನು ಅನ್ನ ಬಂದು ನಾನು ಫಸ್ಟೇ ಮಾಡಿ ಅದನ್ನು ಹಾರಕ್ಕಿಟ್ಟಿದ್ದೆ. ಅನ್ನ ಆದಷ್ಟು ನಾವು ಉದುರುದ್ರಾಗಿ ಮಾಡಿಕೊಂಡ್ರೆ ಫ್ರೈಡ್ ರೈಸ್ಗೆ ಚೆನ್ನಾಗಿರತ್ತೆ. ಸೊ ಆ ರೀತಿ ಮಾಡಿಕೊಂಡು ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ, ಯಾಕಂದರೆ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಎಲ್ಲ ಏನೂ ಹಾಕಿಲ್ಲ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೋಬೇಕಾಗತ್ತೆ. ಫೈನಲ್ ಆಗಿ ನಾನು ಸ್ಪ್ರಿಂಗ್ ಆನಿಯನ್ಸ್ ಏನಿತ್ತಲ್ವ ಅದನ್ನು ಹಾಕ್ಕೊಂಡು ಫ್ರೈಡ್ ರೈಸ್ನ ನಾನು ರೆಡಿ ಮಾಡಿಕೊಂಡೆ. ತುಂಬಾ ಚೆನ್ನಾಗಿರುತ್ತೆ, ಬಟ್ ಏನಂತಂದರೆ ಇದನ್ನು ಹಂಗೆ ತಿನ್ನೋಕ್ಕೆ ಸ್ವಲ್ಪ ನಮ್ಮನೇಲಿ ಇಷ್ಟಪಡಲ್ಲ, ಮೇ ಬಿ ಬೇರೆಯವ್ರು ತಿಂತಾರೇನೋ ಗೊತ್ತಿಲ್ಲ ನನಗೆ. ನಮ್ಮನೇಲಿ ಈ ಥರ ಫ್ರೈಡ್ ರೈಸ್ ಮಾಡಿದಾಗ ಅದಕ್ಕೆ ಗ್ರೇವಿ ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ, ಹಾಗಾಗಿ ನಾನು ಇವತ್ತು ಅದಕ್ಕೆ ಮಶ್ರೂಮ್ ಗ್ರೇವಿನ ಮಾಡ್ತಾ ಇದ್ದೀನಿ. ಇನ್ನು ಮಶ್ರೂಮ್ ಗ್ರೇವಿಗೆ ನಾನು 1 ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿನೂ ಕಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು. ಸೊ ಎರಡನ್ನು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಮೀಡಿಯಮ್ ಸೈಜಾಗಿ ನಾನು ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೆ, ಅದನ್ನು
ಹಾಕೋಬೇಕು. ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ನಾವು ಆ ಮಶ್ರೂಮ್ಸ್, ನಾನು ಒಂದು 200 ಗ್ರಾಮ್ ಅಷ್ಟು ಅಂದರೆ ಒಂದು ಪ್ಯಾಕೆಟ್ ಮಶ್ರೂಮ್ ಬರುತ್ತಲ್ವ ಅಷ್ಟನ್ನ ಹಾಕಿದ್ದೀನಿ. ಸೊ ಅಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಾದಮೇಲೆ ಉಪ್ಪನ್ನು ಹಾಕ್ಕೊಂಡು ಚಿಲ್ಲಿ ಫ್ಲೇಕ್ಸು ಮತ್ತು ವೆನಿಗರ್ 1 ಸ್ಪೂನು, 1 ಸ್ಪೂನು ಸೋಯಾ ಸಾಸು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ನೀರೇನು ಹಾಕಿಲ್ಲ, ಬಟ್ ಮಶ್ರೂಮ್ ನೀರು ಬಿಟ್ಕೊಳುತ್ತಲ್ವ ಆ ರೀತಿ ಆಗಿದೆ ಅಷ್ಟೇ. ಆಮೇಲೆ ನಾನು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ. ಸೊ ಅದು ಸ್ವಲ್ಪ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಒಂದು 1/2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಇವಾಗ ನಾನು ಇದಕ್ಕೆ 1/2 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ಫೈನಲ್ ಆಗಿ ಇದಕ್ಕೂ ನಾನು ಸ್ಪ್ರಿಂಗ್ ಆನಿಯನ್ಸನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಶ್ರೂಮ್ ಗ್ರೇವಿ ರೆಡಿ ಆಯಿತು. ಸಾರಿ, ಸೊ ಇದು ಇದು ಫ್ರೈಡ್ ರೈಸ್ಗಂತೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇವತ್ತಿನ ಲಂಚ್ ಬಾಕ್ಸು ಬಂದು ನಾನು ಗಾರ್ಲಿಕ್ ಫ್ರೈಡ್ ರೈಸು ಮತ್ತು ಕಾಂಬಿನೇಷನ್ ಆಗಿ ಮಶ್ರೂಮ್ ಗ್ರೇವಿ, ಹಾಗೆಯೇ ಸ್ನ್ಯಾಕ್ಸ್ಗೆ ಇವತ್ತು ನಾನು ಸೌತೆಕಾಯಿ ಮತ್ತು ಕ್ಯಾರೆಟ್ ಇಷ್ಟನ್ನು ಹಾಕಿ ರೆಡಿ ಮಾಡಿದ್ದೀನಿ. ಸೊ ಇವತ್ತಿನ ಲಂಚ್ ಬಾಕ್ಸ್ ಇದಾಗಿತ್ತು. ಇವತ್ತು ಡೇ 4. ಇವತ್ತು ನಾನು ಲಂಚ್ ಬಾಕ್ಸ್ಗೆ ಚೀಸ್ ಪರೋಟ ಮಾಡ್ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಾಗಿ ನಾನು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಚಪಾತಿ ಮಾಡೋದಾಗಲಿ ಇಲ್ಲ ಈ ಥರ ಪರೋಟ ಮಾಡಲಿ ಏನು ಬೇರೆದೇನು ಹಾಕೋದಿಲ್ಲ, ಬರೀ ಗೋಧಿ ಹಸಿಟ್ಟು ಏನಿದೆ ಅಷ್ಟನ್ನು ಮಾತ್ರ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಕೆಲವರು ಮೈದಾ ಏನೋ ಮಿಕ್ಸ್ ಮಾಡ್ತಾರೆ ಈ ಥರ ಪರೋಟ ಮಾಡೋದಕ್ಕೆ. ಸೊ ನಾನೇನು ಮೈದಾನೆಲ್ಲ ಹಾಕೋದಿಲ್ಲ, ಬರೀ ಗೋಧಿ ಹಸಿಟ್ಟನ್ನ ಮಾತ್ರ ಮಿಕ್ಸ್ ಮಾಡಿ ಇಟ್ಕೋತೀನಿ. ಇನ್ನು ಗೋಧಿ ಹಸಿಟ್ಟು ನಾವು ಮಿಕ್ಸ್ ಮಾಡಾದಮೇಲೆ 1/2 ಗಂಟೆ ಅದು ನೆನೆದ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಅದನ್ನು ಸೈಡ್ಗಿಟ್ಟು ಇನ್ನು ಇವತ್ತು ಸ್ನ್ಯಾಕ್ಸ್ಗೆ ನಾನು ದಾಳಿಂಬೆನ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಗುತ್ತೆ ಅಂತೇಳಿ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಇದಾಗಿದೆ, 1/2 ಅವರ್ ಆಯಿತು ನೆಂದು. ಸೊ ಈಗ ನಾನು ಫಸ್ಟು ಅದನ್ನು ಚಪಾತಿ ಥರನೇ ಲಟ್ಟಿಸ್ಕೊಂಡು ಅದಕ್ಕೆ ಸ್ವಲ್ಪ ಚೀಸ್ನ ಹಾಕ್ತಾ ಇದ್ದೀನಿ. ಚೀಸ್ ಬಂದು ನಾನು ಮೊಜರೆಲ್ಲ ಚೀಸ್ನ ತೊಗೊಂಡಿದ್ದೀನಿ, ಇಲ್ಲ ನಿಮ್ಮಲ್ಲಿ ಒಂದು ವೇಳೆ ಬ್ಲಾಕ್ ಚೀಸ್ ಇದ್ದರೆ ಅದನ್ನು ತುರಿದ್ಬಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಚೀಸ್ನ ಹಾಕಿಬಿಟ್ಟು ನಾವು ಅದರ ಮೇಲೆ ಚಿಲ್ಲಿ ಫ್ಲೇಕ್ಸು ಹಾಗೇ ಆರಿಗೇನು ಇಷ್ಟನ್ನು ಹಾಕಿಬಿಟ್ಟು ನಾನು ಪರೋಟನ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಾವು ರೌಂಡ್ ಶೇಪಲ್ಲಂತೂ ಮಾಡೋಕ್ಕಾಗೋದಿಲ್ಲ, ಈ ರೀತಿ ಸ್ಕ್ವೈರಲ್ಲೇ ನನಗೆ ಸ್ಕ್ವೈರಲ್ಲೇ ಬರುತ್ತೆ, ರೌಂಡು ಮಾಡ್ತಾರೇನೋ ಗೊತ್ತಿಲ್ಲ. ಸೊ ಇನ್ನು ಇದನ್ನು ನಾನು ನೀಟಾಗಿ ತವಾ ಮೇಲೆ ಚಪಾತಿ ಯಾವ ರೀತಿ ನಾವು ಬೇಯಿಸ್ಕೋತೀವೋ ಅದೇ ರೀತಿ, ಆದರೆ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಸ್ವಲ್ಪ ದಪ್ಪ ಇರೋದ್ರಿಂದ ಅದು ಬೇಯಬೇಕಲ್ವ. ಮತ್ತು ಚಪಾತಿಗಿಂತ ಪರೋಟನ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸ್ಬೇಕಾಗತ್ತೆ ನಾವು. ಸೊ ಇಷ್ಟು ಇದು ಬೆಂದಾದಮೇಲೆ ಈಗ ನಾನು ಲಂಚ್ ಬಾಕ್ಸ್ಗೆ 2 ಚೀಸ್ ಪರೋಟನ ಹಾಕ್ತಾ ಇದ್ದೀನಿ. ಮತ್ತು ಸೈಡ್ ಇದಕ್ಕೆ ಮೊಸರನ್ನ ಹಾಕೋತಾರೆ ಕೆಲವರು, ಬಟ್ ನಮ್ಮ ಮನೆಯಲ್ಲಿ ಮಕ್ಕಳು ಉಪ್ಪಿನಕಾಯಿನೇ ಇಷ್ಟಪಡ್ತಾರೆ, ಹಾಗಾಗಿ ನಾನು ಉಪ್ಪಿನಕಾಯಿನೇ ಕೊಟ್ಟೆ. ಇನ್ನು ಸ್ನ್ಯಾಕ್ಸ್ಗೆ ಬಂದು ದಾಳಿಂಬೆ ಮತ್ತು ಸ್ವಲ್ಪ ಕ್ಯಾರೆಟು ಇಷ್ಟನ್ನು ಹಾಕಿ ಇವತ್ತಿನ ಲಂಚ್ ಬಾಕ್ಸ್ನ ನಾನು ಪ್ಯಾಕ್ ಮಾಡಿದ್ದೀನಿ.
5 ಇವತ್ತು ನಾನು ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ವೀಟ್ ಬ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಯಾವಾಗಲೂ ಅಷ್ಟೇ ವೀಟ್ ಬ್ರೆಡ್ನೇ ತರಿಸ್ತೀನಿ. ಸ್ವೀಟ್ ಬ್ರೆಡ್ ನನಗೆ ಇಷ್ಟ ಆಗಲ್ಲ, ಅಂದರೆ ಮೈದಾದಲ್ಲಿ ಮಾಡಿರ್ತಾರಲ್ಲ ಆ ಬ್ರೆಡ್ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಸೊ ಇದಕ್ಕೆ ನಾನು ಒಂದು ಬಾಣಲಿಯಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಒಂದು 4 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಮತ್ತು ಮೀಡಿಯಮ್ ಸೈಜ್ 2 ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ಅದಕ್ಕೆ ಒಂದು ಚಿಕ್ಕದಾಗಿದ್ದಿದ್ದು 2 ಟೊಮೆಟೊನ ಹಾಕ್ತಾ ಇದ್ದೀನಿ. ಸೊ ದೊಡ್ಡದಾಗಿದ್ದರೆ ಒಂದನ್ನು ಹಾಕ್ಕೋಬೋದು, ನಾನು ಚಿಕ್ಕದಾಗಿದ್ದಿದ್ದು 2 ಹಾಕಿದೆ. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿ ಇಷ್ಟನ್ನು ಹಾಕಿಬಿಟ್ಟು ನಾವು ಅದನ್ನು ಚೆನ್ನಾಗಿ ಅದನ್ನು ನಾವು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಫ್ರೈ ಮಾಡಿದ್ರೆ ಆಯಿತು. ಇನ್ನು ಈ ಬ್ರೆಡ್ದು ಬಂದು ನಾನು ಕಾರ್ನರ್ಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ಕಾರ್ನರ್ಸ್ ಏನು ವೇಸ್ಟ್ ಆಗೋದಿಲ್ಲ, ಆಮೇಲೆ ಬೇಕಾದರೆ ನಾವು ಅದನ್ನು ಬ್ರೆಡ್ ಕ್ರಮ್ಸಾಗಿ ಯೂಸ್ ಮಾಡ್ಕೋಬೋದು, ನಾನು ಅದನ್ನೇನು ಬಿಸಾಕೋದಿಲ್ಲ. ಸೊ ಇದನ್ನು ಸೆಂಟರ್ಗೆ ಈ ರೀತಿ 2 ಪೋರ್ಷನ್ ಥರ ಕಟ್ ಮಾಡಿಬಿಟ್ಟು ನಾವೇನು ಇವಾಗ ಮಾಡ್ಕೊಂಡಿದ್ವಲ್ಲ ಆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಆ ಫಿಲ್ಲಿಂಗ್ನ ಇದಕ್ಕೆ ಹಾಕಿಬಿಟ್ಟು ನಾವು ಇನ್ನೊಂದು ಬ್ರೆಡ್ ಸ್ಲೈಸ್ನ ಅದಕ್ಕೆ ಕ್ಲೋಸ್ ಮಾಡೋದು. ಸೊ ಅದಾದಮೇಲೆ ಒಂದು ಪ್ಯಾನ್ ತೊಗೊಂಡು ನಾನು ಸ್ವಲ್ಪ ಬೆಣ್ಣೆನ ಹಾಕಿಬಿಟ್ಟು ಬೆಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಹನಿಗೆ ಇಲ್ಲ ಬಾಕ್ಸು, ಹಾಗಾಗಿ ಇವತ್ತು ಪಾವನಿ ಬಾಕ್ಸ್ ತೊಗೊಂಡು ಹೋಗ್ತಾ ಇರೋದರಿಂದ ಅವಳಿಗಾಗಿ ಮಾಡ್ತಾ ಇರೋದಕ್ಕೋಸ್ಕರ ನಾನು ಬೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಹನಿ ಆಗಿದ್ದಿದ್ರೆ ಬೆಣ್ಣೆ ಹಾಕ್ತಿರ್ಲಿಲ್ಲ, ಅವಳಿಗಂದ್ರೆ ನಾನು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಡ್ತಾ ಇದ್ದೆ ಇದನ್ನು. ಸೊ ಈ ರೀತಿ ನಾವು ಫ್ರೈ ಮಾಡಿಬಿಟ್ಟು ಅದನ್ನು 2 ಸೈಡು ನಾವು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಮತ್ತು ಇದು ನಿಜ ಹೇಳಬೇಕು ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸೂಪರ್ ಆಗಿರುತ್ತೆ ಬ್ರೇಕ್ಫಾಸ್ಟ್ ಅನ್ನೋದಕ್ಕಿಂತ. ಬಟ್ ಇವತ್ತು ಪಾವನಿಗೆ ಆಫ್ ಡೇ ಇದ್ದಿದ್ದರಿಂದ ಅವಳಿಗೆ ಬರೀ ಸ್ನ್ಯಾಕ್ಸ್ ಬ್ರೇಕ್ ಇತ್ತು, ಹಾಗಾಗಿ ನಾನು ಇವತ್ತು ಇದನ್ನು ಮಾಡಿಕೊಡ್ತಾ ಇದ್ದೀನಿ, ಸಿಂಪಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಸೊ ಇನ್ನು ಇವತ್ತಿನ ಬಾಕ್ಸ್ಗೆ ನಾನು ಏನು ಬ್ರೆಡ್ ಟೋಸ್ಟ್ ಮಾಡಿದ್ನಲ್ವ ಅದನ್ನು ಹಾಕಿಬಿಟ್ಟು, ಮತ್ತು ಫ್ರೂಟ್ಸು ಬಂದು ಇವತ್ತು ಬರೀ ಇದು ಸಪೋಟ ಇತ್ತು, ಸೊ ಅದನ್ನು ಮಾತ್ರ ಹಾಕ್ತಾ ಇದ್ದೀನಿ. ಸೊ ಇವತ್ತಿನ ನನ್ನ ಲಂಚ್ ಬಾಕ್ಸ್ ಈ ರೀತಿ ನಾನು ಪ್ಯಾಕ್ ಮಾಡಿದ್ದೆ. ಡೇ 6 ಲಂಚ್ ಬಾಕ್ಸ್ಗೆ ಇವತ್ತು ನಾನು ದೋಸೆನ ಮಾಡ್ತಾ ಇದ್ದೀನಿ, ಅಂದರೆ ಸೆಟ್ ದೋಸೆನ ಮಾಡ್ತಾ ಇದ್ದೀನಿ. ಸೊ ಇನ್ನು ನಾನು ಯಾವಾಗಲೂ ಅಷ್ಟೇ ದೋಸೆ ಆಗಲಿ ಇಡ್ಲಿ ಆಗಲಿ ಏನೇ ಮಾಡಲಿ ಎಲ್ಲ ಬ್ಯಾಟರ್ಗೂ ನಾನು ಉಪ್ಪಾಕಿ ಮಿಕ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಆವತ್ತು ಬ್ರೇಕ್ಫಾಸ್ಟ್ಗೆ ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಉಳಿದಿರೋ ಅಂಥ ಹಿಟ್ಟನ್ನ ನಾನು ಬ್ಯಾಟರ್ನ ಅದೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋತೀನಿ. ಯಾಕಂದರೆ ಅದು ನೆಕ್ಸ್ಟ್ ಡೇ ನಾವು ಏನಾದರೂ ಮಾಡಬೇಕು ಅಂದಾಗ ಫ್ರೆಶ್ಶಾಗೇ ಇರುತ್ತೆ. ನಾವು ಒಂದು ವೇಳೆ ಉಪ್ಪೆಲ್ಲ ಹಾಕಿ ಇಟ್ಟಾಗ ಅದು ಮಾರನೇ ದಿನ ಮಾಡುವಾಗ ತುಂಬಾ ಹುಳಿ ಬಂದುಬಿಟ್ಟಿರುತ್ತೆ, ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ರೀತಿ ಮಾಡ್ತೀನಿ. ಇನ್ನು ದೋಸೆಗೆ ಇವತ್ತು ಕಾಂಬಿನೇಷನ್ ಆಗಿ ನಾನು ಅವರೆಕಾಳಿತ್ತು ಅದನ್ನು ಮತ್ತು ಆಲೂಗಡ್ಡೆ ಹಾಕಿ ಕುರ್ಮ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆಲೂಗಡ್ಡೆ ಕುರ್ಮಾಗೆ ನಾನು ಆಲೂಗಡ್ಡೆನ ಬೇಯಿಸೋಕ್ಕೆ ಇಟ್ಕೊತಾ ಇದ್ದೀನಿ. ನಾನು ಸುಮಾರು 4 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇನ್ನು ಕುರ್ಮಾಗೆ ನಾವು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕರಿಬೇವು ಹಾಗೆ ಉದ್ದಕ್ಕೆ ಹೆಚ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಟೊಮೆಟೊನ ಹಾಕ್ತಾ ಇದ್ದೀನಿ. ಸೊ ಟೊಮೆಟೊನು ಹಾಕಿಬಿಟ್ಟು ನಾವು ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಅದು ಸ್ವಲ್ಪ ಫ್ರೈ ಆಗಿದೆ ಅಂತ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಹಾಕಿಬಿಟ್ಟು ನಾನು ಅದನ್ನು ಫ್ರೈ ಮಾಡಿಕೊಂಡೆ. ನೆಕ್ಸ್ಟು ಬಂದು ಅವರೆಕಾಳು, ಅವರೆಕಾಳನ್ನ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಗೋಡಂಬಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಗೋಡಂಬಿ ಪೇಸ್ಟ್ ಹಾಕ್ಕೊಂಡು ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೋಬೇಕಾಗತ್ತೆ. ಇನ್ನು ಡ್ರೈ ಮಸಾಲಾಸು ಬಂದು ಅರಿಶಿನ ಪುಡಿ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಗೆ ಜೀರಿಗೆ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು ಅನ್ನಿಸ್ತು, ಎಗೇನ್ ಸ್ವಲ್ಪ ನೀರು ಹಾಕಿ ಉಪ್ಪನ್ನು ಹಾಕಿಬಿಟ್ಟು ನಾನು ಅದನ್ನು ಒಂದು 2 ಕುದಿ ಬರಬೇಕು ಅಲ್ಲಿವರೆಗೂ ಅದನ್ನು ಕುದಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ಆಲೂಗಡ್ಡೆ ಎಲ್ಲ ಬೆಂದಿತ್ತು. ಸೊ ಈಗ ಅದನ್ನು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ನಾನು ಈಗ ನಾವು ಕುರ್ಮಾಗೆ ಆಲೂಗಡ್ಡೆ ಹಾಕುವಾಗ ಕ್ಲೀನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೋಬೇಕು. ಸೊ ಚೆನ್ನಾಗಿ ಬೆಂದಿದ್ದರಿಂದ ನನ್ನ ಕೈಯಲ್ಲೇ ಅದನ್ನು ಹಿಂಗೆ ಸ್ಮ್ಯಾಶ್ ಮಾಡಿ ಹಾಕಿದೆ. ಸೊ ಲಾಸ್ಟ್ಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ಏನು ಆಲೂಗಡ್ಡೆ ಮತ್ತು ಅವರೆಕಾಳಿನ ಗ್ರೇವಿ ರೆಡಿ ಆಗುತ್ತೆ, ಸಾರಿ ಕುರ್ಮಾ ರೆಡಿ ಆಗುತ್ತೆ.
ಸೊ ಈಗ ನಾನು ದೋಸೆನ ಹಾಕೋತಾ ಇದ್ದೀನಿ. ಇನ್ನು ಸೆಟ್ ದೋಸೆ ಆಗಿರೋದ್ರಿಂದ ನಾನು ಬ್ಯಾಟರ್ ಒಂದೇನೆ, ನಾನು ಸೆಟ್ ದೋಸೆಗೆ ಅಂತ ಸಪ್ರೇಟ್ ಬ್ಯಾಟರ್ ಏನು ರೆಡಿ ಮಾಡಿರಲಿಲ್ಲ. ದೋಸೆ ಬ್ಯಾಟರ್ನೇ ನಾನು ಸೆಟ್ ದೋಸೆ ಥರ ಸ್ವಲ್ಪ ಮಂದಕ್ಕೆ ಉಯ್ಕೋತಾ ಇದ್ದೀನಿ ಅಷ್ಟೇ. ಸೊ ಈಗ ಲಂಚ್ ಬಾಕ್ಸ್ಗೆ ಆ್ಯಕ್ಚುಲಿ ನಾನಿವತ್ತು ದೋಸೆ ಎರಡು ದೋಸೆನ ಹಾಕಿದ್ದೀನಿ, ಎರಡು ಸೆಟ್ ದೋಸೆ, ಮತ್ತು ಅವರೆಕಾಳು ಮತ್ತು ಆಲೂಗಡ್ಡೆಯಿಂದ ಮಾಡಿರುವಂಥ ಕುರ್ಮಾನ ಹಾಕ್ತಾ ಇದ್ದೀನಿ. ಸೊ ಇನ್ನು ಸ್ನ್ಯಾಕ್ಸ್ಗೆ ಬಂದು ಇವತ್ತು ಬಾದಾಮಿನ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ, ಜೊತೆಗೆ ಒಂದು ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಸೊ ಇವತ್ತಿನ ಲಂಚ್ ಬಾಕ್ಸ್ ನಾನು ಈ ರೀತಿ ರೆಡಿ ಮಾಡಿದ್ದೀನಿ. ಇವತ್ತಿಗೆ ನನ್ನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೀ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.